ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾವೆಲ್ಲ ಚೆನ್ನಾಗಿದ್ದೀವಿ ನೋಡಿ. ಸೂಪರ್ ಆ್ಯಂಡ್ ಟೇಸ್ಟಿಯಾಗಿ ಟೊಮೊಟೊ ಪಲಾವ್ ಮಾಡೋದು ವೀಡಿಯೋನ ಶೇರ್ ಮಾಡ್ತಾಯಿದ್ದೀನಿ. ಹಾಗೆಯೇ ಒಂದು ವಿಷಯ ನೋಡಿ, ಅವಳು ಮುಕ್ಕಾಲಾಗಿದೆ ಇವಾಗ ನಾನು ಎದ್ದಿರೋದು. ನಮ್ಮ ಸಚ್ಚುಗೆ 5:30 ಏಳಿಸಿದೆ, ಅವನು ಎದ್ದು ಓದ್ಕೋತಾ ಇದ್ದಾನೆ. ಫಸ್ಟು ಬಾಗಿಲಿಗೆ ರಂಗೋಲಿ ಹಾಕ್ಬಿಟ್ಟು ಬಂದು ಒಲೆ ಉರಿ ಹಾಕಿದ್ದೀನಿ, ಯಾಕಂದರೆ ಅವನಿಗೆ ಸ್ನಾನಕ್ಕೆ ನೀರಾಗಲಿ ಅಂತ ಹೇಳ್ಬಿಟ್ಟು. ಇವಾಗ ಕಿಚನಿಗೆ ಬಂದೆ. ಸೊ ಏನು ಮಾಡೋದು ಅಂತ ಅಂದ್ಬಿಟ್ಟು ಗೊತ್ತಿಲ್ಲ. ನೆನ್ನೆನೇ ಏನೂ ಪ್ರಿಪೇರ್ ಮಾಡ್ಕೊಂಡಿರಲಿಲ್ಲ. ಸರಿ, ಕ್ಯಾರೆಟು, ಬಿನಿಸು, ಟೊಮೊಟೊನೆಲ್ಲ ಇದ್ದಿಲ್ಲ, ಪಲಾವ್ ಮಾಡೋಣ ಅಂತ ಅಂದ್ಕೊಂಡೆ. ಹಾಗಾಗಿ ಬಟಾಣಿ ಕಾಳು ಕೂಡ ನೆನ್ನೆ ನೆನೆಸಿರಲಿಲ್ಲ. ಒಬ್ಬರು ಕಮೆಂಟ್ ಮಾಡಿದರು, ನೀವು ಇಷ್ಟು ಲೇಟಾಗಿ ಎದ್ದು ಹೇಗೆ ಇಷ್ಟು ಬೇಗ ತಿಂಡಿ ಮಾಡ್ತೀರಾ? ನಾನು 6:30 ಕೂಡ ಅಡುಗೆ ಮನೆಗೆ ಹೋದ್ರೂ ನನಗೆ ಸ್ವಲ್ಪ ಗಡಿಬಿಡಿ ಅಂತ ಅನಿಸುತ್ತೆ ತಿಂಡಿ ಮಾಡಬೇಕಾದ್ರೆ ಅಂತ ಎಫ್ ಪಿನಲ್ಲಿ. ಹಾಗಾಗಿ ಇದನ್ನು ವೀಡಿಯೋನ ಶೇರ್ ಮಾಡ್ತಾಯಿದ್ದೀನಿ. ಇವಾಗ ಫಸ್ಟು ನಾನಿಲ್ಲಿ ಟೊಮೊಟೊ ಹಣ್ಣು, ಕ್ಯಾರೆಟು ಮತ್ತು ಬಿನಿಸು ಅಷ್ಟೇ ಕಟ್ ಮಾಡ್ಕೊಂಡಿರೋದು. ಕುಕ್ಕರಲ್ಲಿ ಆಯಿಲ್ ಹಾಕ್ಬಿಟ್ಟು ಇವಾಗ ಇದನ್ನು ಒಗ್ಗರಣೆ ಕೊಡ್ತೀನಿ. ನನಗೆ ಹುಷಾರಿಲ್ದಿರೋ ಕಾರಣ ನಾನು ಇವಾಗ ಇಷ್ಟೊತ್ತಿಗೆ ಹೇಳ್ತಾಯಿದ್ದೀನಿ ಅಷ್ಟೇ. ನನ್ನ ಹಳೆ ವೀಡಿಯೋಸ್ ಎಲ್ಲ ನೀವು ನೋಡಿದ್ರೆ ನಾನು ಮಿನಿಮಮ್ 4:45 ಒಂದೊಂದ್ಸಲ 5 ಗಂಟೆ ಅಷ್ಟೇ, ವಾರದ ದಿನ ಅಲ್ಲ ಅಂದರೆ, ಆದರೆ ಪ್ರತಿದಿನ 5:30 ಒಳಗಡೆ ಪೂಜೆ ಮಾಡ್ತಾಯಿದ್ದೆ. ಸೊ ಎಷ್ಟೊಂದು ಜನ ಇಷ್ಟೊಂದು ಕತ್ಲೆ ಇರುತ್ತೆ, ಈಶನಲ್ಲೆಲ್ಲ ರಂಗೋಲಿ ಹಾಕ್ತಿರ್ತೀರಲ್ಲ ಭಯ ಆಗಲ್ವಾ ಅಂತೆಲ್ಲ ಕಮೆಂಟ್ ಮಾಡ್ತಾರೋ. ಸೊ ಅದು ನನಗೆ ಅಭ್ಯಾಸ ಆಗಿಬಿಟ್ಟಿತ್ತು. ಬಟ್ ಇವಾಗ 5 ತಿಂಗಳಿಂದ ಆ ರೂಟೀನ್ ತಪ್ಪೋಗಿದೆ. ನನಗೆ ಹುಷಾರಿಲ್ಲದೆ ಇರೋ ಕಾರಣ ನನಗೇನಂದರೆ ಫುಲ್ಲು ಮೈಕೈಯೆಲ್ಲ ನೋವಿರುತ್ತೆ, ಮತ್ತು ಎಡ್ಗಾಲು ಮಡ್ಚೋದಿಕ್ಕಾಗಲ್ಲ. ಹಾಗಾಗಿ ಅಷ್ಟು ಬೆಳಿಗ್ಗೆ ಎಲ್ಲ ನನಗೆ ಸ್ನಾನ ಮಾಡೋದಕ್ಕಾಗಲ್ಲ. ಅದಕ್ಕೋಸ್ಕರ ಮಾರ್ನಿಂಗ್ ಪೂಜೆ ತಪ್ಪಿದೆ ಅಷ್ಟೇ. ಇವಾಗ ಸ್ವಲ್ಪ ಉಪ್ಪು ಹಾಕಿದ್ದೀನಿ, ಯಾಕಂದರೆ ಟೊಮೊಟೊ ಹಣ್ಣು ಸಾಫ್ಟ್ ಆಗುತ್ತೆ ಅಂತ. ನಾರ್ಮಲಿ ನೀವೆಲ್ಲ ಹೇಗೆ ಟೊಮೊಟೊ ಪಲಾವ್ ಮಾಡ್ತೀವೋ ಅದೇ ರೀತಿನೇ ನಾನು ಮಾಡುವಂಥದ್ದು. ಅದರಲ್ಲಿ ಸ್ವಲ್ಪ ಏನಾದರೂ ಚೇಂಜಸ್ ಇರ್ಬೋದು ಅಷ್ಟೇ. ಸ್ವಲ್ಪ ಅರಿಶಿನ ಪುಡಿ ಹಾಕ್ತಾಯಿದ್ದೀನಿ ಇಲ್ಲಿ. ಏನಂದರೆ ಚಿಕನ್ ಮಸಾಲ ಹಾಕೋದ್ರಿಂದ ಟೊಮೊಟೊ ಪಲಾವ್ ಆಗಲಿ, ಬಾತು ಅಂತ ಹೇಳ್ತೀವಲ್ಲ ಆ ಥರ ಆಗಲಿ, ಯಾವುದೇ ಒಂದಾದರೂ ಚೆನ್ನಾಗಿ ಬರುತ್ತೆ. ಇದು ಚಿಕನ್ ಮಸಾಲ, ನಾನು 2 ಸ್ಪೂನಷ್ಟು ಹಾಕ್ತೀನಿ. ಸೊ ನಿಮಗೆ ಡೈರೆಕ್ಟಾಗಿ ತೋರಿಸ್ತಾ ಇದ್ದೀನಿ. ಈ ನಾ ಏನಂತ ಹೇಳಿದ್ರೆ ಈ ರೂಟೀನ್ ಸರಿ ಅಂತ ನಾನು ಯಾವುದೇ ಕಾರಣಕ್ಕೂ ಹೇಳೋದಿಲ್ಲ. ಬಟ್ ಇನ್ನೊಂದು 2-3 ತಿಂಗಳು ಟೈಮ್ ತೊಗೊಳುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಯಾಕಂದರೆ ನನಗೆ ನಿಜವಾಗ್ಲೂ ಇವಾಗ ಒಂದು 50-60% ಕ್ಯೂರ್ ಆಗಿದೆ ಅಂತ ಹೇಳ್ಬೋದು ಅಷ್ಟೇ. ನನಗೆ ಆಪ್ರೇಷನ್ ಆಗಿರೋವಂಥದ್ದು ಇವಾಗ ಶುಂಠಿ, ಬೆಳ್ಳುಳ್ಳಿ, ಹಾಗೆ ಟೊಮೊಟೊ ಹಣ್ಣು, ಸ್ವಲ್ಪ ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು ಹಾಕಿ ಗ್ರೈಂಡ್ ಮಾಡ್ಕೋತಾ ಇದ್ದೀನಿ. ಅದ್ರ ಪಾಡಿಗೆ ಅದು ಕುಕ್ಕರಲ್ಲಿ ಫ್ರೈ ಆಗ್ತಾಯಿದೆ, ಸ್ವಲ್ಪ ಲೋ ಫ್ಲೇಮ್ ಮಾಡಿದ್ದೀನಿ. ನಾನು ಜಸ್ಟ್ ಎದ್ದರೆ 1/2 ಗಂಟೆನಲ್ಲಿ ಬಾಗಿಲಿಗೆ ರಂಗೋಲಿ ಹಾಕಿ ನೀರು ಕಾಯಿಸ್ಬಿಟ್ಟು ಒಲೆ ಕಸಬೇಕು. ನಮ್ಮದು ಮಾಮೂಲಿ ಕಡಾಯದ ಒಲೆನೇ ಇರೋದು. ಇವಾಗ ಸ್ವಲ್ಪ ಚಕ್ಕೆ ಲವಂಗ ಹಾಕ್ತೀವಿ. ಅದನ್ನು ಅಂದರೆ ನಮ್ಮ ಸಜ್ಜಿಗೆ ಸ್ನಾನಕ್ಕೆ ನೀರು ಕಾಯಿಸ್ಕೊಟ್ಬಿಟ್ಟು ತಿಂಡಿ ಮಾಡಿ ಅವನ್ನ ಕಳಿಸ್ಬಿಟ್ಟು ಅಡುಗೆ ಮನೆ ಕ್ಲೀನ್ ಮಾಡಿಬಿಡ್ತೀನಿ ಜಸ್ಟ್ 1/2 ಗಂಟೆಗೆ. ಸೊ ಇವಾಗ ಇದನ್ನು ಮಸಾಲೆನ ಗ್ರೈಂಡ್ ಮಾಡ್ಕೊಂಡೆ ನೋಡಿ. ಅಲ್ಲೇ ನಾನು ಇವಾಗ ತರಕಾರಿ ಕಟ್ ಮಾಡಿದ್ದೆಲ್ಲನೂ ಕೂಡ ಅಲ್ಲೇ ಕ್ಲೀನ್ ಮಾಡಿಕೊಂಡೆ. ಇವಾಗ ಈ ಮಸಾಲೆನ ಸೇರಿಸ್ತಾ ಇದ್ದೀನಿ. ಇದನ್ನು ಸ್ವಲ್ಪ ಎಣ್ಣೆನಲ್ಲೇ ಹಾಗೆ ಫ್ರೈ ಮಾಡ್ಕೋತೀನಿ. ಇನ್ನೂ ಸ್ವಲ್ಪ ಬೇಗ ಆಗಬೇಕು ಅಂದರೆ ಪಕ್ಕದಲ್ಲಿ ಬಿಸಿನೀರು ಇಟ್ಕೋಬೋದು. ನಾನು ಬಿಸಿನೀರು ಇಟ್ಕೊಂಡಿಲ್ಲ. ಸೊ ಏನಂತ ಹೇಳಿದ್ರೆ ನಾನು ಇದನ್ನು ಶಾರ್ಟ್ ವಿಡಿಯೋ ಮಾಡೋಣ ಅಂತ ಅಂದ್ಕೊಂಡೆ. ಆಮೇಲಿಂದ ಅನ್ನಿಸ್ತು ಇರಲಿ ಬಿಡು, ಅದಕ್ಕೋಸ್ಕರ ಕುಕ್ಕರಲ್ಲಿ ಕರೆಕ್ಟಾಗಿ ನಾನು ತೋರಿಸಿಲ್ಲ ಅಷ್ಟೇ. ಮಾಮೂಲಿ ಎಲ್ಲರೂ ನೀವು ಪಲಾವ್ ಮಾಡೋವಂಥದ್ದು ಗೊತ್ತೇ ಇದೆ. ಆಮೇಲಿಂದ ಕಟ್ ಮಾಡಬೇಕಾರೆ ವಿಡಿಯೋ ಎಡಿಟಿಂಗಲ್ಲಿ ಅನ್ನಿಸ್ತು ಇರಲಿ ಬಿಡು, ಇದನ್ನೇ ಹಾಗೆ ಅಪ್ಲೋಡ್ ಮಾಡೋಣ. ಹೇಗಿದ್ರೂ ನನ್ನ ಒಂದು ಇವಾಗಿನ ಟೈಮ್ ಹೇಗಿದೆ ಅಂತ ಹೇಳ್ಬಿಟ್ಟು ಗೊತ್ತಾಗುತ್ತೆ ಅಂತ ಹೇಳ್ಬಿಟ್ಟು ಹಾಗೆ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಇವಾಗ ನೀರು ಸೇರಿಸ್ಬಿಟ್ಟು ಇದಕ್ಕೆ ಅಕ್ಕಿ ಸೇರಿಸಿ ಕುಕ್ಕರ್ ವಿಸಲ್ ಹಾಕಿದ್ರೆ ಪಲಾವ್ ರೆಡಿ ಆಗುತ್ತೆ. ನಾರ್ಮಲಿ ಏನೋ ನಾನು ತುಂಬ ಲೇಟಾಗಿದೆ ಅಂತ ನನ್ನ ಮಗನಿಗೊಂದು ತಿಂಡಿ ಆಮೇಲೆ ನಮಗೊಂದು ತಿಂಡಿ ಮಾಡಲ್ಲ, ಒಂದೇ ತಿಂಡಿನೇ ಮಾಡೋದು. ಅದರಲ್ಲೂ ಇನ್ನು ಮಧ್ಯಾಹ್ನ ಟೈಮ್ ನಾನು ಒಬ್ಬಳೇ ಇರ್ತೀನಿ ಅಂತ ಹೇಳ್ಬಿಟ್ಟು ಮಧ್ಯಾಹ್ನಕ್ಕೂ ಸೇರಿಸ್ದಂಗೆ ಇಲ್ಲಿ 2.5 ಲೋಟದಷ್ಟು ಮಾಡಿರ್ತೀನಿ. ಅಂದರೆ ನಮ್ಮದು ಚಿಕ್ಕ ಲೋಟ, ಮಾಮೂಲಿ ನೀವು ಪಾವ್ ಅಂತ ತೊಗೊಂಡ್ರೆ 2 ಪಾವ್ ಅಷ್ಟು ಇರ್ಬೋದು. ಇವಾಗ ಇಷ್ಟು ನೀರು ಹಾಕಿದ್ದೀನಿ ನೋಡಿ, ಈ ರೀತಿ ಇದೆ. ಟೇಸ್ಟಿ ಆಗಿರುತ್ತೆ, ಮಾತ್ರ ಇದಕ್ಕೆ ಟೇಸ್ಟ್ ಅಂತ ಬರೋವಂಥದ್ದೇ ಚಿಕನ್ ಮಸಾಲದ್ರಿಂದ. ಇನ್ನೂ ಬೇಕಂದರೆ ಪಲಾವ್ ಎಲೆ, ಮರಾಠಿ ಮಗು ಅದರದ್ದು ಕೂಡ ಹಾಕೋಬೋದು. ತುಂಬ ಮಸಾಲೆ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು ಅದನ್ನು ಹಾಕ್ತಾಯಿಲ್ಲ. ಸೊ ಬರೀ ಅಡುಗೆ ಮನೆಗೆ ಸೇರ್ಕೊಬಿಟ್ಟಿದ್ದಾರೆ, ಮನೆ ಹೇಗಿದೆಯೋ ಅಂತ ಅಂದ್ಕೋಬಿಡಿ ನೋಡಿ. ಮನೆ ಕೂಡ ಇಷ್ಟೇ ನೀಟಾಗಿದೆ, ಯಾಕಂದರೆ ನಾನು ನನ್ನ ಮಗ ಜಾಸ್ತಿ ಮನೆನಲ್ಲಿರೋದ್ರಿಂದ ನನ್ನ ಮಗ ಏನು ಕೂಡ ಅಲ್ಲಿ ಇಲ್ಲಿ ಹರ್ಗೋವಂಥದ್ದು ಎಲ್ಲ ಏನೂ ಮಾಡೋದಿಲ್ಲ, ಎಲ್ಲ ಡಸ್ಟ್ಬಿನ್ಗೆ ಹಾಕ್ತಾನೆ. ಎದ್ದು ಒಂದು ಬೆಡ್ಶೀಟ್ ಒಂದು ಮಡ್ಚಿ ಹಾಕಿರ್ತೀನಿ ಅಷ್ಟೇ. ಇನ್ನು ಯಾಕಂದರೆ ನಾನು ಮಧ್ಯಾಹ್ನದ ಮೇಲೆ ಸುಮಾರು 3 ಗಂಟೆ ಮೇಲೆ ಕಸ ಗುಡಿಸೋದು, ಒರೆಸುವಂಥದ್ದು ಇಟ್ಕೊಳ್ಳೋದು. ಹಾಗಾಗಿ ಮತ್ತೆ ಜಾಸ್ತಿ ಡೋರ್ ಕ್ಲೋಸ್ ಮಾಡ್ಕೊಂಡಂಗೆ ನಾನು ಒಳಗಡೆನೇ ಇರೋದ್ರಿಂದ ಮನೆ ಕೂಡ ಏನಂತ ಗಲೀಜಾಗಿರೋದಿಲ್ಲ. ಕಿಚನ್ದು ಕಿಚನೆಲ್ಲ ಕ್ಲೀನ್ ಮಾಡ್ಕೊತೀನಿ. ಇವಾಗ ಆಯಿತು ಪಲಾವ್, ಒಂದು ವಿಸಲ್ ಬಂದಿತ್ತು. ಇನ್ನೊಂಚೂರು ಕೆಳಗಡೆ ನೀರಿದೆ ಅಂತ ಅನ್ನಿಸ್ತು, ಹಾಗಾಗಿ ನೀಟಾಗಿ ರೊಟೇಟ್ ಮಾಡ್ತಾಯಿದ್ದೀನಿ. ಇದು ಹೇಳಬೇಕು ಅಂತ ಹೇಳಿದ್ರೆ ಕುಕ್ಕರ್ಗಿಂತ ಪಾತ್ರೆನಲ್ಲಿ ಮಾಡಿದ್ರೆ ಪಲಾವ್
ತುಂಬಾ ಚೆನ್ನಾಗಿ ಬರುತ್ತೆ. ಅಂದರೆ ಒಂದೊಂದ್ಸಲ ಎಮರ್ಜೆನ್ಸಿಗೆ ಈ ಥರ ಕುಕ್ಕರ್ನ ಯೂಸ್ ಮಾಡ್ಕೊತೀನಿ ಅಷ್ಟೇ. ನೋಡಿ ಇವಾಗ ಈ ರೀತಿ ಇದೆ, ನಾನು ಹತ್ರದಿಂದ ತೋರಿಸ್ತೀನಿ. ಪಲಾವ್ ಚೆನ್ನಾಗಿದೆ, ಚೂರು ಉಡಿ ಬೇಕಿತ್ತು ಅಂತ ಅನ್ನಿಸ್ತು. ಅಂದರೆ ಅನ್ನ ಇನ್ನೂ ಒಂದು ಸ್ವಲ್ಪ ಉದುರಾಗಿ ಬರಬೇಕಿತ್ತು ಅಂತ. ಸೊ ನನಗೆ ಸ್ವಲ್ಪ ಬೇಯಿಸಿರೋವಂಥದ್ದೇ ನಾನು ತಿನ್ನೋದು, ಹಾಗಾಗಿ ಸ್ವಲ್ಪ ಅನ್ನ ಮಾಮೂಲಿ ಎಲ್ಲ ಬೇಯಿಸಿರೋವಂಥದ್ದನ್ನು ನಾನು ಯೂಸ್ ಮಾಡ್ತಾರೋವಂಥದ್ದು. ಫಸ್ಟ್ ಅಷ್ಟು ಉಡಿ ಎಲ್ಲ ತಿನ್ನೋದಿಲ್ಲ ಅನ್ನನ. ಸೊ ನಿಮ್ಗೆ ಹೇಗೆ ಬೇಕೋ ಹಾಗೆ ಮಾಡ್ಕೋಬೋದು. ಆದರೆ ನಾನು ಜಸ್ಟು ಒಂದು ಟಿಪ್ಸ್ ಥರ ಶೇರ್ ಮಾಡಿದ್ದೀನಿ, ಮತ್ತು ಒಂದೆರಡು ಕಮೆಂಟ್ಸ್ಗೆ ರಿಪ್ಲೈ ಕೊಟ್ಟಿದ್ದೀನಿ ಅಷ್ಟೇ. ನೀವು ಯಾಕೆ ಫಸ್ಟೇ ಅಡುಗೆ ಮನೆಗೆ ಹೋಗ್ಬಿಡ್ತೀರಾ ನೋಡಿ, ಇವಾಗ ಟೈಮು 8:35 ಅಷ್ಟೇ. ನಾನು 8 ಗಂಟೆ ಆಗಿತ್ತು ಅಡುಗೆ ಮನೆಗೆ ಹೋದಾಗ. ಅಂದರೆ ಇವನಿಗೆ ಹಾಕೋಟ್ ಆಗಲೇ 10 ನಿಮಿಷ ಆಗಿದೆ. ಬಾಕ್ಸ್ಗೆ ಹಾಕ್ಕೊಟ್ಟಿದ್ದೀನಿ, ಬಾಟ್ಲು ನೀರು ಕೊಟ್ಟಿದ್ದೀನಿ. ಇವಾಗ ಅವನು ಸ್ಕೂಲಿಗೆ ಹೋದ. ಸೊ ಯಾಕೆ ಲೇಟಾಗಿ ಹೇಳ್ತೀನಿ ಅನ್ನೋದಕ್ಕೂ ಕಾರಣ ಕೊಟ್ಟಿದ್ದೀನಿ. ಲೇಟಾಗಿ ಆದರೆ ಹೇಗೆ ಕ್ವಿಕ್ಕಾಗಿ ನಾನು ಮಾಡ್ಕೊತೀನಿ ಅಂತ ಕೂಡ ಕಾರಣನ ಹೇಳಿದ್ದೀನಿ. ಸೊ ಇವಾಗ ಇಲ್ಲಿ ಕುಕ್ಕರಲ್ಲಿತ್ತಲ್ಲ ಪಲಾವ್, ನಾವು ತಿನ್ನೋದು ಲೇಟಾಗುತ್ತಲ್ಲ, ಇನ್ನು ಸ್ನಾನ ಮಾಡ್ಕೊಂಡು ಪೂಜೆ ಮಾಡಿಬಿಟ್ಟು ನಾನು ನಮ್ಮ ಮನೆಯವರು ತಿನ್ನೋ ತನಕ ಲೇಟಾಗುತ್ತೆ ಅಂತೇಳ್ಬಿಟ್ಟು ಇದನ್ನು ಹಾಟ್ ಬಾಕ್ಸ್ಗೆ ಹಾಕಿದ್ದೀನಿ. ಥ್ಯಾಂಕ್ ಯು, ಬಾಯ್.